ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫುರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಅಂಚೆ ಇಲಾಖೆ ನೇಮಕಾತಿ 2019 ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಕರ್ನಾಟಕ ಪೋಸ್ಟಲಿಂದ 2637 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಇನ್ನು ಯಾರ್ಯಾರು ಆನ್ಲೈನಂಗೆ ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಮಾಡಬಹುದು, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಎಷ್ಟು ಪರ್ಸೆಂಟೇಜ್ ಇದ್ದರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ, ಎಷ್ಟು ಕಟ್ ಆಫ್ ಇರುತ್ತೆ, ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ರೀ. ಅದ್ರ ಜೊತೆಗೆ ಲಾಸ್ಟ್ ಇಯರು ಕರ್ನಾಟಕ ಪೋಸ್ಟಲ್ ರಿಸಲ್ಟ್ಸ್ ಎಷ್ಟಿತ್ತು, ಎಷ್ಟು ಕಟ್ ಆಫ್ ಇತ್ತು, ಹಾಗೆ ಬೇರೆ ಸ್ಟೇಟಲ್ಲೂ ಎಷ್ಟು ಕಟ್ ಆಫ್ ಇದೆ ಅದು ಸಹ ತೋರಿಸ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ವಿಡಿಯೋದಲ್ಲಿ ಏನನ್ನು ಹೇಳ್ತೀನಿ ಅಂದರೆ, ಮೊದಲಿಗೆ ನಮ್ಮ ಲಾಸ್ಟ್ ಇಯರು 1000 ಹುದ್ದೆಗಳಿಗೆ ನೇಮಕಾತಿ ನಡೆದಿತ್ತು ಗ್ರಾಮೀಣ ಡಾಕ್ ಸೇವಕರು. ಅದರದ್ದು ರಿಸಲ್ಟ್ ತೋರಿಸಿನಿ, ಅದರಲ್ಲಿ ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ, ಅನ್ರಿಸರ್ವ್ಲ್ಲಿ ಎಷ್ಟು ಪರ್ಸೆಂಟೇಜು, ಒ ಬಿ ಸಿ ಅವರು ಎಸ್ ಸಿ ಎಸ್ ಟಿ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಬಂತು ಸೆಲೆಕ್ಷನ್ ಆಗಿದ್ದಾರೆ ಅದು ತೋರಿಸಿನಿ, ಹಾಗೂ ಬೇರೆ ಸ್ಟೇಟಲ್ಲಿ ಪ್ರೆಸೆಂಟ್ 2019 ಹೇಗೆ ಕಟ್ ಆಫ್ ಇದೆ ಬೇರೆ ಸ್ಟೇಟಲ್ಲೂ ಸಹ ಅದು ತೋರಿಸಿನಿ, ಫೈನಲ್ ಆಗಿ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದೆ 2637 ಹುದ್ದೆಗಳಿಗೆ ಅದು ಸಹ ಹೇಳ್ತೀನಿ. ವಿಡಿಯೋನ ನೋಡ್ತಾ ಇರಿ. ಫ್ರೆಂಡ್ಸ್ ಮೊದಲಿಗೆ ಲಾಸ್ಟ್ ಇಯರು 2018 ಕಾಲ್ಫರ್ ಮಾಡಿರುವ ರಿಸಲ್ಟ್ ಇದು, ಪಿ ಡಿ ಎಫು. ಫ್ರೆಂಡ್ಸ್, ರಿಸಲ್ಟ್ ಹೇಗಿದೆ, ಎಷ್ಟು ಕಟ್ ಆಫ್ ಹೋಗಿದೆ ಅಂದರೆ, ಪ್ರತಿಯೊಂದು ರೀಜನ್ನು ಡಿವಿಜನ್ನು ಪ್ರಕಾರ ಅವರು ಸಿಂಗಲ್ಲು ಹುದ್ದೆಗೆ ತೋರಿಸಿದ್ದಾರೆ. ಇಲ್ಲಿ ಡಿವಿಜನ್ ಬಂದು ಬೆಂಗಳೂರು ಈಸ್ಟ್ ಇರುತ್ತೆ, ಹೆಚ್ ಒ ನಂಬರು, ಎಸ್ ಒ ನೇಮು, ಬಿ ಒ ನೇಮು, ಪೋಸ್ಟ್ ಹೆಸರು, ಪೋಸ್ಟ್ ನೇಮ್ ಅಂತ ಹೇಳಿದ್ದಾರೆ. ನಿಮ್ಮ ಕ್ಯಾಟಗರಿ ಇದು ಸಿಂಗಲ್ ಆಗಿ ತೋರಿಸಿದ್ದಾರೆ, ಪ್ರತಿಯೊಬ್ಬರದ್ದು ಬೇರೆ ಬೇರೆ ಆಗಿ ತೋರಿಸಿದ್ದಾರೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಅದಾದಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಪರ್ಸೆಂಟೇಜ್ ಕಟ್ ಆಫ್ ಎಷ್ಟು ಹೋಗಿದೆ ಅಂತ ತೋರಿಸಿದ್ದಾರೆ. ಫ್ರೆಂಡ್ಸ್, ಲಾಸ್ಟ್ ಇಯರ್ ಬಂದು 1000 ಹೆಚ್ಚು ಹುದ್ದೆಗೆ ಬಿಟ್ಟಿದ್ದರು ನೋಟಿಫಿಕೇಷನ್ನು. ಇಲ್ಲಿ ನೋಡಿ, ಅನ್ರಿಸರ್ವ್ ಕ್ಯಾಟಗರಿಯಲ್ಲಿ 94 ಮತ್ತು 94.4 ಮತ್ತು ಅನ್ರಿಸರ್ವ್ 93.76 ಎಲ್ಲ ಜನರಲಲ್ಲಿ ಬಂದಿರೋರಿಗೂ ಎಲ್ಲರೂ 90 ಮೇಲೇ ಪರ್ಸೆಂಟೇಜ್ ಇದೆ. ಸಾಮಾನ್ಯವರು 90 ಮೇಲೇ ತೋರಿಸಿದ್ದಾರೆ. ನಾನು ಪೂರ್ತಿ ಪಿ ಡಿ ಎಫ್ ನೋಡಿದೆ, ಅದಾದಮೇಲೆ ಬೇರೆ ಸ್ಟೇಟ್ದು ಸಹ ನೋಡಿದ್ದೀನಿ. ಅನ್ರಿಸರ್ವ್ ಕ್ಯಾಟಗರಿ ಸಾಮಾನ್ಯ ಅವರು, ಯಾಕಂದರೆ ಇದು ಯಾವುದೇ ಎಕ್ಸಾಮಿನೇಷನಿಂದ ನಡೆಯಲ್ಲ, ಯಾರ್ದು ಹೈಯೆಸ್ಟ್ ಪರ್ಸೆಂಟೇಜ್ ಇರುತ್ತೆ ಅವ್ರದ್ದೇ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಸೆಲೆಕ್ಟ್ ಆಗೋದು. ಫ್ರೆಂಡ್ಸ್, ಅನ್ರಿಸರ್ವ್ ಕ್ಯಾಟಗರಿಗೆ ಅಬೋವ್ 90 ಇರಬೇಕು, ಯಾಕಂದರೆ ಲಾಸ್ಟ್ ಇಯರ್ ರಿಸಲ್ಟ್ ಹೇಳ್ತಾ ಇದೆ ಮತ್ತು ಬೇರೆ ಸ್ಟೇಟ್ ರಿಸಲ್ಟು ಸಹ ಹೇಳ್ತಾ ಇದೆ. ಯಾಕಂದರೆ ಇಲ್ಲಿ ಪರ್ಸೆಂಟೇಜೇ ಮ್ಯಾಟ್ರ್ ಆಗುತ್ತೆ, ಎಕ್ಸಾಮಿನೇಷನ್ ಇರಲ್ಲ, ಇಂಟರ್ವ್ಯೂನು ಸಹ ಇರಲ್ಲ, ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ. ಇಲ್ಲಿ 93, 94, 98, 95 ಅದಾದಮೇಲೆ ಸ್ವಲ್ಪ ಎಸ್ ಸಿ ಎಸ್ ಟಿ ಓ ಬಿ ಸಿ ಅವರು ವೇರಿ ಆಗುತ್ತೆ. ನೋಡಿ, ಇಲ್ಲಿ ಓ ಬಿ ಸಿ ಬಂದು 94, ಇದು ಬಂದು ಟಾಪಿಂದ ಮೆರಿಟ್ ಆದರ ಟಾಪಿಂದ ಇದೆ ಇದು, ಮತ್ತು ಕೆಳಗಡೆ ಹೋಗೋವರೆಗೂ ನಿಮಗೆ ಗೊತ್ತಾಗುತ್ತೆ. ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತೀನಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಈ ಪಿ ಡಿ ಎಫ್ ಈ ರಿಸಲ್ಟ್ ಬಂದು 2019 ಸಾಲಿನದ ತಮಿಳ್ನಾಡು ಸರ್ಕಲ್ದು. ಇಲ್ಲೂ ಸಹ ಅನ್ರಿಸರ್ವ್ ಕ್ಯಾಟಗರಿ 90 ಎಬೋ ಇದೆ, 90 ಪ್ಲಸ್ ಇದೆ. ಓ ಬಿ ಸಿ ಎಸ್ ಸಿ ಎಸ್ ಟಿ ಸ್ವಲ್ಪ ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ, ಜಾಸ್ತಿ ಆಗಲ್ಲ. ಅದಕ್ಕೆ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರುತ್ತೆ ಅಂದರೆ, ಫ್ರೆಂಡ್ಸ್, ಇದು ಬಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು 2019 ಜಿ ಡಿ ಎಸ್ ಹುದ್ದೆಗಳಿಗೆ ಎಷ್ಟಿರಬಹುದು ಅಂದರೆ, ಆ ಲಾಸ್ಟ್ ರಿಸಲ್ಟ್ ನೋಡೋ ಪ್ರಕಾರ. ಫ್ರೆಂಡ್ಸ್, ಅನ್ರಿಸರ್ವ್ ಕ್ಯಾಟಗರಿಯಲ್ಲಿ 89%ಇಂದ 96%ವರೆಗೂ ವೇರಿ ಆಗಬಹುದು, ಇದ್ರ ಮೇಲೇನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಇದು ಬಂದು ಎಕ್ಸ್ಪೆಕ್ಟೆಡು, ಈ ರೇಂಜಲ್ಲಿ ಬಂದರೆ ನೀವು ಸೇಫು, ಅಪ್ಲೈ ಮಾಡಬಹುದು, ಚಾನ್ಸಸ್ ಇದೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ಸದು. ಅದು ಬಿಟ್ಟು ಏನಾದರೂ ಕಡಿಮೆ ಇದ್ದರೆ, ಚಾನ್ಸಸ್ ಕಡಿಮೆ ಇದೆ, ಯೋಚನೆ ಮಾಡಿ ಅಪ್ಲೈ ಮಾಡಿ. ಫ್ರೀ ಇದ್ದರೆ ಫಾರ್ಮು, ಹುಡುಗಿಯರು ಪರ್ಸೆಂಟೇಜ್ ಇದ್ದರೆ ಅಪ್ಲೈ ಮಾಡಿ, ಫಾರ್ಮ್ ವೇಸ್ಟ್ ಮಾಡಬೇಡಿ. ಅದಾದಮೇಲೆ ಓ ಬಿ ಸಿ ಬಂದು 86%ರಿಂದ 92% ರೇಂಜ್ ಇದೆ, ಎಸ್ ಸಿಯಿಂದ 82ರಿಂದ 88, ಎಸ್ ಟಿ ಬಂದು 88ರಿಂದ 84%. ಇದು ಫ್ರೆಂಡ್ಸ್ ವೇರಿ ಆಗುತ್ತೆ, ಜಾಸ್ತಿನೂ ಆಗುತ್ತೆ, ಕಡಿಮೆ ಆಗುತ್ತೆ. ಇದು ಬಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು. ಫ್ರೆಂಡ್ಸ್, ಯಾರ್ದಾದ್ರು ಈ ಪರ್ಸೆಂಟೇಜ್ ರೇಂಜ್ ಬರುತ್ತೆ, ಖಂಡಿತ ಅಪ್ಲೈ ಮಾಡಿ, ಚಾನ್ಸಸ್ ಜಾಸ್ತಿ ಇರುತ್ತೆ.
ಫ್ರೆಂಡ್ಸ್, ಇದು ಬಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವೀಡಿಯೋ. ಜಾಸ್ತಿ ಜನ ಕಮೆಂಟ್ ಮಾಡಿದ್ರು, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ, ಪೋಸ್ಟ್ ಆಫೀಸ್ ರಿಲೇಟೆಡ್ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ, ಏನಾದರೂ ಅಪ್ಡೇಟ್ ಬರ್ತಾನೆ ನಾನು ವೀಡಿಯೋ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ಏನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.